ಇದು KTC ಕನ್ನಡ ತಂತ್ರಾಂಶ ಕರೆಂಟ್ ಅಫೇರ್ಸ್. ಈ ಸರಣಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೂ ತಮ್ಮ ಎಲ್ಲ ಸಲಹೆ ಸೂಚನೆ ಕೋರಿಕೆ ಮತ್ತು ಅಭಿಪ್ರಾಯಗಳನ್ನು ನೇರವಾಗಿ ತಾವು ಕನ್ನಡ ತಂತ್ರಾಂಶದ ನಿರ್ವಾಹಕ ತಂಡದವರಿಗೆ ತಿಳಿಸಬಹುದು ಅಥವಾ ನಮ್ಮ ಕಾಮೆಂಟ್ ಸೆಕ್ಷನ್ನಲ್ಲೂ ಕೂಡ ತಾವು ಕಾಮೆಂಟ್ ಮಾಡಬಹುದು. ನಿಮ್ಮ ಸಲಹೆ ಸೂಚನೆ ಮತ್ತು ಅಭಿಪ್ರಾಯವನ್ನು ನಾವು ನಿಷ್ಪಕ್ಷಪಾತವಾಗಿ ತೆಗೆದುಕೊಂಡು ಸುಧಾರಣೆ ಮಾಡುತ್ತೇವೆ. ನಿಮ್ಮ ಪ್ರೋತ್ಸಾಹ ನಮಗೆ ಉತ್ಸಾಹ. ಹಾಗಾದರೆ ಬನ್ನಿ ಸ್ನೇಹಿತರೆ, ಕೇಳೋಣ ಕರೆಂಟ್ ಅಫೇರ್ಸ್. ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ವಿವಿಧ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೋತ್ತರಗಳು ಭಾಗ ಎರಡು. ಪ್ರಶ್ನೆ ಸಂಖ್ಯೆ 51 ಓದ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 51, ಅರಣ್ಯ ಸಂಶೋಧನಾ ಸಂಸ್ಥೆ ಈ ಸ್ಥಳದಲ್ಲಿದೆ. ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಡೆಹರಾಡೂನ್, ಆಪ್ಷನ್ ಡಿ ಪುಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಡೆಹರಾಡೂನ್. ಪ್ರಶ್ನೆ ಸಂಖ್ಯೆ 52, ಭಾರತದಲ್ಲಿ ಶೇಕಡ 40% ಮುಸುಕಿನ ಜೋಳ ಬೆಳೆಯುವುದು. ಆಪ್ಷನ್ ಎ ತಮಿಳುನಾಡು ಮತ್ತು ಕರ್ನಾಟಕ, ಆಪ್ಷನ್ ಬಿ ಆಂಧ್ರಪ್ರದೇಶ ಮತ್ತು ಕೇರಳ, ಆಪ್ಷನ್ ಸಿ ತಮಿಳುನಾಡು ಮತ್ತು ಆಂಧ್ರಪ್ರದೇಶ, ಆಪ್ಷನ್ ಡಿ ಆಂಧ್ರಪ್ರದೇಶ ಮತ್ತು ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರಪ್ರದೇಶ ಮತ್ತು ಕರ್ನಾಟಕ. ಪ್ರಶ್ನೆ ಸಂಖ್ಯೆ 53, ಸುನಾಮಿಯಲ್ಲಿ ಉಂಟಾಗಲು ಇದು ಕಾರಣವಾಗಿದೆ. ಆಪ್ಷನ್ ಎ ಬಿರುಗಾಳಿ, ಚಂಡಮಾರುತ, ಆಪ್ಷನ್ ಬಿ ಉಲ್ಕೆಯ ಪಾತ, ಆಪ್ಷನ್ ಸಿ ಭೂಕಂಪ, ಆಪ್ಷನ್ ಡಿ ಚಂದ್ರನ ಸಾಂದ್ರತೆಯಲ್ಲಿ ಬದಲಾವಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಭೂಕಂಪ. ಪ್ರಶ್ನೆ ಸಂಖ್ಯೆ 54, ಸಮುದ್ರವು ಸಾಗರದಿಂದ ಈ ವಿಷಯಗಳಲ್ಲಿ ಭಿನ್ನವಾಗಿದೆ. ಆಪ್ಷನ್ ಎ ಅದು ಭಾಗಶಃ ಭೂಮಿಯಿಂದ ಆವೃತವಾಗಿದೆ, ಆಪ್ಷನ್ ಬಿ ಅದು ನದಿಗಿಂತ ಸ್ವಲ್ಪ ದೊಡ್ಡದಾಗಿದೆ, ಆಪ್ಷನ್ ಸಿ ಅದರಲ್ಲಿ ನಿಗದಿತ ಅಳತೆಯ ನೀರು ಇರುವುದಿಲ್ಲ, ಆಪ್ಷನ್ ಡಿ ಅದಕ್ಕೆ ಯಾವ ಎಲೆಯೂ ಇರುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಅದು ಭಾಗಶಃ ಭೂಮಿಯಿಂದ ಆವೃತವಾಗಿದೆ. ಪ್ರಶ್ನೆ ಸಂಖ್ಯೆ 55, ಭಾರತದ ಅತಿ ಕಡಿಮೆ ಜನನಿಬಿಡವಾದ ರಾಜ್ಯಗಳು. ಆಪ್ಷನ್ ಎ ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ, ಗೋವಾ. ಆಪ್ಷನ್ ಬಿ ನಾಗಾಲ್ಯಾಂಡ್, ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ. ಆಪ್ಷನ್ ಸಿ ಮೇಘಾಲಯ, ಮಣಿಪುರ, ಮಿಜೋರಾಂ, ಸಿಕ್ಕಿಂ. ಆಪ್ಷನ್ ಡಿ ಸಿಕ್ಕಿಂ, ಮಣಿಪುರ, ಅರುಣಾಚಲ ಪ್ರದೇಶ, ಗೋವಾ. ಸರಿಯಾದ ಉತ್ತರ ಆಪ್ಷನ್ ಎ ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ, ಗೋವಾ. ಪ್ರಶ್ನೆ ಸಂಖ್ಯೆ 56, ಪಡುವಲಪಾಯ ಮತ್ತು ಮೂಡಲಪಾಯ ಇವು ಯಾವ ನೃತ್ಯ ಪ್ರಕಾರದ ರೂಪಗಳು? ಆಪ್ಷನ್ ಎ ಡೊಳ್ಳು ಕುಣಿತ, ಆಪ್ಷನ್ ಬಿ ಕರಗ, ಆಪ್ಷನ್ ಸಿ ಯಕ್ಷಗಾನ, ಆಪ್ಷನ್ ಡಿ ಕೂಚಿಪುಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಯಕ್ಷಗಾನ. ಪ್ರಶ್ನೆ ಸಂಖ್ಯೆ 57, ಭಾರತದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯ ಯಾವುದು? ಆಪ್ಷನ್ ಎ ಸಾಲಾರ್ ಜಂಗ್ ಮ್ಯೂಸಿಯಂ ಹೈದರಾಬಾದ್, ಆಪ್ಷನ್ ಬಿ ನ್ಯಾಷನಲ್ ಮ್ಯೂಸಿಯಂ ಡೆಲ್ಲಿ, ಆಪ್ಷನ್ ಸಿ ಇಂಡಿಯನ್ ಮ್ಯೂಸಿಯಂ ಕೋಲ್ಕತ್ತಾ, ಆಪ್ಷನ್ ಡಿ ಇವು ಯಾವುವೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಯನ್ ಮ್ಯೂಸಿಯಂ ಕೋಲ್ಕತ್ತಾ. ಪ್ರಶ್ನೆ ಸಂಖ್ಯೆ 58, ಏಷ್ಯಾ ಖಂಡದ ಮೊದಲ ಜಲ ವಿದ್ಯುತ್ ಯೋಜನೆ ಯಾವುದು? ಆಪ್ಷನ್ ಎ ಕರ್ನಾಟಕದ ಶಿವನ ಸಮುದ್ರ, ಆಪ್ಷನ್ ಬಿ ಪಂಜಾಬಿನ ಬಾಕ್ರಾ ನಂಗಲ್, ಆಪ್ಷನ್ ಸಿ ಗುಜರಾತಿನ ನರ್ಮದಾ ನದಿ ಕಣಿವೆ, ಆಪ್ಷನ್ ಡಿ ತಮಿಳುನಾಡಿನ ಮೆಟ್ಟೂರಿನ ಸ್ಪ್ಯಾನ್ಲಿ ಕೆರೆ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕದ ಶಿವನ ಸಮುದ್ರ. ಪ್ರಶ್ನೆ ಸಂಖ್ಯೆ 59, ಹಿಮಾಲಯದ ಈ ಯಾವ ಪರ್ವತ ಶೃಂಗವು ಭಾರತದಲ್ಲಿ ಇಲ್ಲ? ಆಪ್ಷನ್ ಎ ಅನ್ನಪೂರ್ಣ, ಆಪ್ಷನ್ ಬಿ ನಂದಾದೇವಿ, ಆಪ್ಷನ್ ಸಿ ಮೌಂಟ್ ಕ್ಯಾಮೆಟ್, ಆಪ್ಷನ್ ಡಿ ಕಾಂಚನ ಜುಂಗ. ಸರಿಯಾದ ಉತ್ತರ ಆಪ್ಷನ್ ಸಿ ಮೌಂಟ್ ಕ್ಯಾಮೆಟ್. ಪ್ರಶ್ನೆ ಸಂಖ್ಯೆ 60, ಮಂಗಳ ಗ್ರಹವನ್ನು ಕೆಂಪು ಗ್ರಹವೆಂದು ಕರೆಯುತ್ತಾರೆ ಏಕೆಂದರೆ ಅದರಲ್ಲಿ ಆಪ್ಷನ್ ಎ ಕೆಂಪು ನೀರಿದೆ, ಆಪ್ಷನ್ ಬಿ ಐರನ್ ಆಕ್ಸೈಡ್ ಇದೆ, ಆಪ್ಷನ್ ಸಿ ಇನ್ಫ್ರಾರೆಡ್ ಅಲೆಗಳಿವೆ, ಆಪ್ಷನ್ ಡಿ ಇದ್ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಐರನ್ ಆಕ್ಸೈಡ್ ಇದೆ. ಪ್ರಶ್ನೆ ಸಂಖ್ಯೆ 61, ಗಂಗಾ ಮೂಲದಲ್ಲಿ ನೀವು ನಿಮ್ಮ ಪ್ರಯಾಣವನ್ನು ಆರಂಭಿಸಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳನ್ನು ದಾಟಿ ಹೂಡ್ಲಿಗೆ ತಲುಪಿದರೆ ಯಾವ ನದಿಯನ್ನು ಹಿಂಬಾಲಿಸುವಿರಿ? ಆಪ್ಷನ್ ಎ ತುಂಗಾ, ಆಪ್ಷನ್ ಬಿ ಹೇಮಾವತಿ, ಆಪ್ಷನ್ ಸಿ ಶರಾವತಿ, ಆಪ್ಷನ್ ಡಿ ಸೋಪರ್ಣಿಕಾ. ಸರಿಯಾದ ಉತ್ತರ ಆಪ್ಷನ್ ಸಿ ಶರಾವತಿ. ಪ್ರಶ್ನೆ ಸಂಖ್ಯೆ 62, ಕರ್ನಾಟಕದ ಕರಾವಳಿ ಪ್ರದೇಶವು ಆಪ್ಷನ್ ಎ ಒರಿಸ್ಸಾದ
ಕರಾವಳಿ ಪ್ರದೇಶಕ್ಕಿಂತ ಉದ್ದವಾಗಿದೆ. ಆಪ್ಷನ್ ಬಿ ಮಹಾರಾಷ್ಟ್ರಕ್ಕಿಂತ ಗಿಡ್ಡವಾಗಿದೆ, ಆದರೆ ಗೋವಾಕ್ಕಿಂತ ಉದ್ದವಾಗಿದೆ. ಆಪ್ಷನ್ ಸಿ ಪುದುಚೇರಿ ಮತ್ತು ಕೇರಳಕ್ಕಿಂತ ಉದ್ದವಾಗಿದೆ. ಆಪ್ಷನ್ ಡಿ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಆಪ್ಷನ್ ಸಿ ಪುದುಚೇರಿ ಮತ್ತು ಕೇರಳಕ್ಕಿಂತ ಉದ್ದವಾಗಿದೆ. ಪ್ರಶ್ನೆ ಸಂಖ್ಯೆ 63. ಭಾರತಕ್ಕಿಂತ ಸಿಂಗಾಪುರದಲ್ಲಿ ಸಮಯವು 2.5 ಗಂಟೆಗಳಷ್ಟು ಮುನ್ನಡೆ ಇರುತ್ತದೆ ಮತ್ತು ದುಬೈ ದೇಶದಲ್ಲಿ 2.5 ಗಂಟೆಗಳಷ್ಟು ಹಿನ್ನಡೆಯಾಗಿರುತ್ತದೆ. ನಾನು ದುಬೈ ದೇಶದಿಂದ ಸಿಂಗಾಪುರಕ್ಕೆ ಹೋದರೆ ಆಪ್ಷನ್ ಎ ಸಮಯವನ್ನು ಗಳಿಸುತ್ತೇನೆ, ಆಪ್ಷನ್ ಬಿ ಸಮಯವನ್ನು ಕಳೆದುಕೊಳ್ಳುತ್ತೇನೆ, ಆಪ್ಷನ್ ಸಿ ಗಳಿಸುವುದು ಇಲ್ಲ ಕಳೆದುಕೊಳ್ಳುವುದು ಇಲ್ಲ, ಆಪ್ಷನ್ ಡಿ ಮೇಲಿರುವುದು ಯಾವೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಸಮಯವನ್ನು ಕಳೆದುಕೊಳ್ಳುತ್ತೇನೆ. ಪ್ರಶ್ನೆ ಸಂಖ್ಯೆ 64. ಥಾರ್ ಕೋಲನ್ ರಾಜಸ್ಥಾನ್ ಡಬಲ್ ಕೋಲನ್ ಡ್ಯಾಶ್ ಒರಿಸ್ಸಾ. ಆಪ್ಷನ್ ಎ ಹಿರಾಕುಡ್, ಆಪ್ಷನ್ ಬಿ ಚಿಲ್ಕಾ ಲೇಕ್, ಆಪ್ಷನ್ ಸಿ ಸುಂದರ್ಬನ್ ಮೆಕ್ಕಲು ಭೂಮಿ, ಆಪ್ಷನ್ ಡಿ ಮರೀನಾ ಸಮುದ್ರ ತೀರ. ಸರಿಯಾದ ಉತ್ತರ ಆಪ್ಷನ್ ಬಿ ಚಿಲ್ಕಾ ಲೇಕ್. ಥಾರ್ ಮರುಭೂಮಿ ರಾಜಸ್ಥಾನದಲ್ಲಿದೆ, ಚಿಲ್ಕಾ ಮರುಭೂಮಿಯಲ್ಲಿದೆ, ಒರಿಸ್ಸಾದಲ್ಲಿದೆ. ಪ್ರಶ್ನೆ ಸಂಖ್ಯೆ 65. ಸೌರವ್ಯೂಹದಲ್ಲಿನ ಅತಿ ಪ್ರಜ್ವಲ ಗ್ರಹ. ಆಪ್ಷನ್ 1 ಬುಧ, ಆಪ್ಷನ್ 2 ಶುಕ್ರ, ಆಪ್ಷನ್ 3 ಪ್ಲೂಟೋ, ಆಪ್ಷನ್ 4 ಗುರು. ಸರಿಯಾದ ಉತ್ತರ ಆಪ್ಷನ್ 2 ಶುಕ್ರ. ಪ್ರಶ್ನೆ ಸಂಖ್ಯೆ 66. ಕಾಜಿರಾಂಗ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ. ಆಪ್ಷನ್ 1 ಉತ್ತರ ಪ್ರದೇಶ, ಆಪ್ಷನ್ 2 ಪಶ್ಚಿಮ ಬಂಗಾಳ, ಆಪ್ಷನ್ 3 ಮಿಜೋರಾಂ, ಆಪ್ಷನ್ 4 ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ 4 ಅಸ್ಸಾಂ. ಪ್ರಶ್ನೆ ಸಂಖ್ಯೆ 67. ಭೂಕಂಪನ ತೀಕ್ಷ್ಣತೆಯನ್ನು ಅಳೆಯುವ ಮಾಪನ ಯಂತ್ರ. ಆಪ್ಷನ್ 1 ಸ್ಪೆಕ್ಟ್ರೋಗ್ರಾಫ್, ಆಪ್ಷನ್ 2 ಎಲೆಕ್ಟ್ರೋಗ್ರಾಫ್, ಆಪ್ಷನ್ 3 ಆಸಿಲೋಸ್ಕೋಪ್, ಆಪ್ಷನ್ 4 ಸಿಸ್ಮೋಗ್ರಾಫ್. ಸರಿಯಾದ ಉತ್ತರ ಆಪ್ಷನ್ 4 ಸಿಸ್ಮೋಗ್ರಾಫ್. ಪ್ರಶ್ನೆ ಸಂಖ್ಯೆ 68. ಪ್ರಪಂಚದಲ್ಲಿ ಅತಿ ಉದ್ದವಾದ 2 ನದಿಗಳು. ಆಪ್ಷನ್ 1 ನೈಲ್ ಮತ್ತು ಅಮೆಜಾನ್, ಆಪ್ಷನ್ 2 ನೈಲ್ ಮತ್ತು ಗಂಗಾ, ಆಪ್ಷನ್ 3 ಅಮೆಜಾನ್ ಮತ್ತು ಮಿಸಿಸಿಪ್ಪಿ, ಆಪ್ಷನ್ 4 ಗಂಗಾ ಮತ್ತು ಹಳದಿ ನದಿ. ಸರಿಯಾದ ಉತ್ತರ ಆಪ್ಷನ್ 1 ನೈಲ್ ಮತ್ತು ಅಮೆಜಾನ್. ಪ್ರಶ್ನೆ ಸಂಖ್ಯೆ 69. ಮಾಹೋರಿ ಜನಾಂಗ ವಾಸಿಸುವ ದೇಶ. ಆಪ್ಷನ್ 1 ಶ್ರೀಲಂಕಾ, ಆಪ್ಷನ್ 2 ನ್ಯೂಜಿಲೆಂಡ್, ಆಪ್ಷನ್ 3 ದಕ್ಷಿಣ ಆಫ್ರಿಕಾ, ಆಪ್ಷನ್ 4 ಮಾರಿಷಸ್. ಸರಿಯಾದ ಉತ್ತರ ಆಪ್ಷನ್ 2 ನ್ಯೂಜಿಲೆಂಡ್. ಪ್ರಶ್ನೆ ಸಂಖ್ಯೆ 70. ಕೆನಡಾ ದೇಶದ ರಾಜಧಾನಿ. ಆಪ್ಷನ್ 1 ವ್ಯಾಂಕೂವರ್, ಆಪ್ಷನ್ 2 ಟೊರಾಂಟೋ, ಆಪ್ಷನ್ 3 ಒಟ್ಟಾವಾ, ಆಪ್ಷನ್ 4 ಮೋಂಟ್ರಿಯಲ್. ಸರಿಯಾದ ಉತ್ತರ ಆಪ್ಷನ್ 3 ಒಟ್ಟಾವಾ. ಪ್ರಶ್ನೆ ಸಂಖ್ಯೆ 71. ಸ್ವೀಡನ್ ದೇಶದ ನಾಣ್ಯದ ಹೆಸರು. ಆಪ್ಷನ್ 1 ಫ್ರಾಂಕ್, ಆಪ್ಷನ್ 2 ಯುರೋ, ಆಪ್ಷನ್ 3 ಪೌಂಡ್, ಆಪ್ಷನ್ 4 ಕ್ರೋನ್. ಸರಿಯಾದ ಉತ್ತರ ಆಪ್ಷನ್ 4 ಕ್ರೋನ್. ಪ್ರಶ್ನೆ ಸಂಖ್ಯೆ 72. ನಯಗಾರ ಜಲಪಾತ ಇರುವ ದೇಶ. ಆಪ್ಷನ್ 1 ಕೆನಡಾ, ಆಪ್ಷನ್ 2 ಅಮೆರಿಕಾ, ಆಪ್ಷನ್ 3 ನ್ಯೂಜಿಲೆಂಡ್, ಆಪ್ಷನ್ 4 ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ 1 ಮತ್ತು 2 ಕೂಡ ಸರಿಯಾಗಿರ್ತವೆ. ಮೀನ್ಸ್ ನಯಾಗಾರ ಜಲಪಾತ ಯಾವ್ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂದರೆ ಕೆನಡಾ ಅಥವಾ ಅಮೆರಿಕದಲ್ಲಿ ಕಂಡುಬರುತ್ತೆ ಅಂತ ಎರಡು ಉತ್ತರನ ಕೊಟ್ಟಿದ್ದಾರೆ. ಆದರೆ ಇದು ಆ ಎಕ್ಸಾಮಲ್ಲಿ ಕೇಳಿದಂಥ ಆಪ್ಷನ್ ಆಗಿತ್ತು, ಅದು ಸರಿಯಾದ ಉತ್ತರ ಅಲ್ಲ, ಕೆನಡಾ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 73. ಭೂಮಿಯ ವಾಯುಮಂಡಲದಲ್ಲಿ ಓಜೋನ್ ರಂಧ್ರವು ಉಂಟಾಗಿರುವ ಭೂಮಿಯ ಪದರ. ಆಪ್ಷನ್ 1 ಹವಾಗೋಲ ಟ್ರೋಪೋಸ್ಫೇರ್, ಆಪ್ಷನ್ 2 ಗಾಳಿ ಪದರ ಸ್ಟ್ರಾಟೋಸ್ಫೇರ್, ಆಪ್ಷನ್ 3 ಮಧ್ಯಗೋಲ ಮಿಸೋಸ್ಫೇರ್, ಆಪ್ಷನ್ 4 ಅತಿ ಶೀತಲ ಪದರ ಕ್ರಯೋಸ್ಫೇರ್. ಸರಿಯಾದ ಉತ್ತರ ಆಪ್ಷನ್ 2 ಗಾಳಿ ಪದರ ಅಥವಾ ಸ್ಟ್ರಾಟೋಸ್ಫೇರ್. ಪ್ರಶ್ನೆ ಸಂಖ್ಯೆ 74. ರೆಡ್ ಡೇಟಾ ಪುಸ್ತಕ ಯಾವುದಕ್ಕೆ ಸಂಬಂಧಿಸಿದೆ? ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿಲ್ಲ, ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ. ಸರಿಯಾದ ಉತ್ತರ ಅಪಾಯದಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪಟ್ಟಿಯನ್ನು ಒಳಗೊಂಡ ಪುಸ್ತಕವೇ ರೆಡ್ ಡೇಟಾ ಪುಸ್ತಕ. ಪ್ರಶ್ನೆ ಸಂಖ್ಯೆ 75. ಯಾವುದನ್ನು ಅಳೆಯಲು ರಿಕ್ಟರ್ ಮಾಪಕವನ್ನು ಬಳಸುತ್ತಾರೆ? ಉತ್ತರ ಭೂಕಂಪನದ ತೀವ್ರತೆ. ಪ್ರಶ್ನೆ ಸಂಖ್ಯೆ 76. ಸೌರವ್ಯೂಹದಲ್ಲಿರುವ ಅತಿದೊಡ್ಡ ಗ್ರಹ ಯಾವುದು? ಉತ್ತರ ಗುರು. ಪ್ರಶ್ನೆ ಸಂಖ್ಯೆ 77. 21ನೇ ಶತಮಾನದ ಜಾಗತಿಕ ಕಾಳಜಿಯ ವಿಷಯ ಯಾವುದು? ಉತ್ತರ ಹವಾಮಾನ ಬದಲಾವಣೆ.
ಪ್ರಶ್ನೆ ಸಂಖ್ಯೆ 78. ಶುಷ್ಕ ಕಾಲಮಾನಗಳಲ್ಲಿ ಪದೇ ಪದೇ ಕಾಳ್ಗಿಚ್ಚಿನ ಅನಾಹುತಕ್ಕೆ ತುತ್ತಾಗುವ ದೇಶ ಯಾವುದು? ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಪ್ರಶ್ನೆ ಸಂಖ್ಯೆ 79. ಭೂಮಿಯಿಂದ ನಕ್ಷತ್ರಗಳಿರುವ ದೂರವನ್ನು ಅಳೆಯುವ ಪ್ರಮಾಣ? ಉತ್ತರ ಜ್ಯೋತಿರ್ವರ್ಷ. ಪ್ರಶ್ನೆ ಸಂಖ್ಯೆ 80. ಸುರುಳಿಯಾಕಾರದ ಸಮುದ್ರದ ಅಲೆಗಳು ಏಳುವುದು ಯಾವ ದಿನಗಳಲ್ಲಿ? ಸರಿಯಾದ ಉತ್ತರ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಎಂದು. ಪ್ರಶ್ನೆ ಸಂಖ್ಯೆ 81. ಅಲ್ಟ್ರಾ ವೈಲೆಟ್ ಕಿರಣಗಳನ್ನು ಹೀರಿಕೊಳ್ಳುವ ವಾತಾವರಣದಲ್ಲಿನ ಅನಿಲ ಯಾವುದು? ಉತ್ತರ ಓಜೋನ್. ಪ್ರಶ್ನೆ ಸಂಖ್ಯೆ 82. ತೇವಾಂಶ ಅಳೆಯಲು ಬಳಸುವ ಸಾಧನ ಹೈಗ್ರೋಮೀಟರ್. ಪ್ರಶ್ನೆ ಸಂಖ್ಯೆ 83. ಪ್ರಪಂಚದ ಅತಿದೊಡ್ಡ ಮೀನಿನ ಉತ್ಪಾದಕ ರಾಷ್ಟ್ರ ಯಾವುದು? ಉತ್ತರ ಚೀನಾ. ಪ್ರಶ್ನೆ ಸಂಖ್ಯೆ 84. ತೆಂಗಿನ ಅತಿ ದೊಡ್ಡ ಉತ್ಪಾದಕ ರಾಜ್ಯ ಯಾವುದು? ಉತ್ತರ ಕೇರಳ. ಪ್ರಶ್ನೆ ಸಂಖ್ಯೆ 85. ಕುಂದಾ ಜಲ ವಿದ್ಯುತ್ ಯೋಜನೆ ಅನುಷ್ಠಾನಗೊಳಿಸಿರುವ ರಾಜ್ಯ ಯಾವುದು? ಉತ್ತರ ತಮಿಳುನಾಡು. ಪ್ರಶ್ನೆ ಸಂಖ್ಯೆ 86. ಭಾರತದಲ್ಲಿ ಅತಿ ಹೆಚ್ಚು ಗೋಡಂಬಿ ಬೆಳೆಯುವ ರಾಜ್ಯ ಯಾವುದು? ಉತ್ತರ ಕೇರಳ. ಪ್ರಶ್ನೆ ಸಂಖ್ಯೆ 87. ಸ್ಪೀಡ್ ಎಂಬ ಉತ್ತಮ ಗುಣಮಟ್ಟದ ಪೆಟ್ರೋಲ್ ಪರಿಚಯಿಸಿದ ಪೆಟ್ರೋಲಿಯಂ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಭಾರತ್ ಪೆಟ್ರೋಲಿಯಂ. ಪ್ರಶ್ನೆ ಸಂಖ್ಯೆ 88. ಅಣುಶಕ್ತಿಯ ವಿದ್ಯುತ್ ಸ್ಥಾವರ ಕರ್ನಾಟಕದಲ್ಲಿ ಎಲ್ಲಿದೆ? ಉತ್ತರ ಕೈಗಾ. ಪ್ರಶ್ನೆ ಸಂಖ್ಯೆ 89. ಗೌರಿಬಿದನೂರು ಪ್ರಸಿದ್ಧಿಗೆ ಬರಲು ಕಾರಣ? ಉತ್ತರ ಸಿಸ್ಮೋಗ್ರಾಫಿಕ್ ಅಳವಡಿಕೆ. ಪ್ರಶ್ನೆ ಸಂಖ್ಯೆ 90. ಹಟ್ಟಿ ಚಿನ್ನದ ಗಣಿ ಇರುವುದು ಎಲ್ಲಿ? ಉತ್ತರ ರಾಯಚೂರು. ಪ್ರಶ್ನೆ ಸಂಖ್ಯೆ 91. ಅರಣ್ಯನಾಶದಿಂದ ಕಡಿಮೆಯಾಗುವುದು ಯಾವುದು? ಉತ್ತರ ಮಳೆ. ಪ್ರಶ್ನೆ ಸಂಖ್ಯೆ 92. ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದಿಸುವುದು ಈ ಅದಿರಿನಿಂದ? ಸರಿಯಾದ ಉತ್ತರ ಬಾಕ್ಸೈಟ್. ಪ್ರಶ್ನೆ ಸಂಖ್ಯೆ 93. ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು? ಉತ್ತರ ನವದೆಹಲಿ. ಪ್ರಶ್ನೆ ಸಂಖ್ಯೆ 94. ರಾಷ್ಟ್ರೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆಯ ಮೂನ್ ಮಿಷನ್ ಯಾವುದು? ಉತ್ತರ ಚಂದ್ರಯಾನ. ಪ್ರಶ್ನೆ ಸಂಖ್ಯೆ 95. ಸುನಾಮಿ ಎಂಬುದು ಉಲ್ಲೇಖಿಸುವುದು? ಉತ್ತರ ಸಮುದ್ರದಲ್ಲಿ ಅಬ್ಬರದ ಅಲೆಗಳ ಸರಣಿ. ಪ್ರಶ್ನೆ ಸಂಖ್ಯೆ 96. ದೇಶದ ಮೊದಲ ಜಲ ವಿದ್ಯುತ್ ಸ್ಥಾವರ? ಸರಿಯಾದ ಉತ್ತರ ಶಿವನ ಸಮುದ್ರದ ಫಾಲ್ಸ್. ಪ್ರಶ್ನೆ ಸಂಖ್ಯೆ 97. KSIC ಎಂದರೆ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್. ಪ್ರಶ್ನೆ ಸಂಖ್ಯೆ 98. ಶರೀರದ ಭಾರವು? ಉತ್ತರ ಧ್ರುವಗಳಲ್ಲಿ ಹೆಚ್ಚಾಗಿರುತ್ತದೆ. ಶರೀರದ ಭಾರ ಧ್ರುವಗಳಲ್ಲಿ ಹೆಚ್ಚಾಗಿರುತ್ತೆ. ಪ್ರಶ್ನೆ ಸಂಖ್ಯೆ 99. ವಾಯು ಒತ್ತಡವನ್ನು ಅಳೆಯುವುದು ಯಾವುದು? ಉತ್ತರ ಬ್ಯಾರೋಮೀಟರ್. ಪ್ರಶ್ನೆ ಸಂಖ್ಯೆ 100. ಅಂಟಾರ್ಟಿಕ್ ಓಜೋನ್ ರಂಧ್ರವನ್ನು ಕಂಡುಹಿಡಿದವರು? ಸರಿಯಾದ ಉತ್ತರ ಬ್ರಿಟಿಷ್ ವಿಜ್ಞಾನಿಗಳು 1985 ಕಂಡುಹಿಡಿದರು. ಪ್ರಶ್ನೆ ಸಂಖ್ಯೆ 101. ಈ ಕೆಳಗಿನ ಡ್ಯಾಶ್ ಅನ್ನು ಈಗ ಗ್ರಹ ಎಂದು ಪರಿಗಣಿಸುತ್ತಿಲ್ಲ. ಆಪ್ಷನ್ 1 ಶನಿ, ಆಪ್ಷನ್ 2 ಯುರೇನಸ್, ಆಪ್ಷನ್ 3 ನೆಪ್ಚೂನ್, ಆಪ್ಷನ್ 4 ಪ್ಲೂಟೋ. ಸರಿಯಾದ ಉತ್ತರ ಆಪ್ಷನ್ 4 ಪ್ಲೂಟೋ. ಪ್ರಶ್ನೆ ಸಂಖ್ಯೆ 102. ಅಲ್ಕಾನಂದ ಮತ್ತು ಭಾಗೀರಥಿಗಳ ಸಂಗಮ ಪ್ರದೇಶದಲ್ಲಿರುವ ಸ್ಥಳ ಯಾವುದು? ಆಪ್ಷನ್ 1 ರುದ್ರಪ್ರಯಾಗ, ಆಪ್ಷನ್ 2 ಕರ್ಣಪ್ರಯಾಗ, ಆಪ್ಷನ್ 3 ದೇವಪ್ರಯಾಗ, ಆಪ್ಷನ್ 4 ವಿಷ್ಣು ಪ್ರಯಾಗ. ಸರಿಯಾದ ಉತ್ತರ ಆಪ್ಷನ್ 3 ದೇವಪ್ರಯಾಗ. ಪ್ರಶ್ನೆ ಸಂಖ್ಯೆ 103. ಕೆಳಕಂಡ ಯಾವ ವಾತಾವರಣೀಯ ಪದರವು ಮಧ್ಯಮ ಮತ್ತು ಅಧಿಕ ಆವರ್ತಾಂಕದ ರೇಡಿಯೋ ಅಲೆಗಳನ್ನು ಪುನಃ ಭೂಮಿಗೆ ಪ್ರತಿಫಲಿಸುತ್ತದೆ? ಆಪ್ಷನ್ 1 ಓಜೋನೋಸ್ಪಿಯರ್, ಆಪ್ಷನ್ 2 ಅಯನೋಸ್ಪಿಯರ್, ಆಪ್ಷನ್ 3 ಸ್ಟ್ರಾಟೋಸ್ಪಿಯರ್, ಆಪ್ಷನ್ 4 ಎಕ್ಸೋಸ್ಪಿಯರ್. ಸರಿಯಾದ ಉತ್ತರ ಆಪ್ಷನ್ 2 ಅಯನೋಸ್ಪಿಯರ್. ಪ್ರಶ್ನೆ ಸಂಖ್ಯೆ 104. ಸೂರ್ಯನು ಭೂಮಿಯ ಸಮಭಾಜಕ ವೃತ್ತರೇಖೆಯ ನೇರ ಲಂಬದಲ್ಲಿದ್ದಾಗ ಅಂತಹ ಸ್ಥಿತಿಯನ್ನು ಡ್ಯಾಶ್ ಎನ್ನುತ್ತಾರೆ? ಆಪ್ಷನ್ 1 ಋತುಮಾನ, ಆಪ್ಷನ್ 2 ವಸಂತ, ಆಪ್ಷನ್ 3 ಆಯನ ಸಂಕ್ರಾಂತಿ, ಆಪ್ಷನ್ 4 ವಿಷಮತ್ ಸಂಕ್ರಾಂತಿ. ಸರಿಯಾದ ಉತ್ತರ ಆಪ್ಷನ್ 4 ವಿಷಮತ್ ಸಂಕ್ರಾಂತಿ. ಪ್ರಶ್ನೆ ಸಂಖ್ಯೆ 105. ಕೆಳಕಂಡ ಯಾವ ವಲಯವನ್ನು ಶಾಂತವಾತ ಪ್ರದೇಶ ಎನ್ನುತ್ತಾರೆ? ಆಪ್ಷನ್ 1 ಭೂಮಧ್ಯ ರೇಖಾ ಪ್ರದೇಶದ ಕಡಿಮೆ ಒತ್ತಡದ ವಲಯವನ್ನು, ಆಪ್ಷನ್ 2 ಉಷ್ಣವಲಯದ ಅಧಿಕ ಒತ್ತಡ ವಲಯವನ್ನು, ಆಪ್ಷನ್ 3 ಸುಮಾರು ಧ್ರುವ ಪ್ರದೇಶದ ಕಡಿಮೆ ಒತ್ತಡ ವಲಯವನ್ನು, ಆಪ್ಷನ್ 4 ಧ್ರುವ ಪ್ರದೇಶದ ಅಧಿಕ ಒತ್ತಡ ವಲಯವನ್ನು. ಸರಿಯಾದ ಉತ್ತರ ಆಪ್ಷನ್ 1 ಭೂಮಧ್ಯ ರೇಖಾ ಪ್ರದೇಶದ ಕಡಿಮೆ ಒತ್ತಡದ ವಲಯವನ್ನು. ಪ್ರಶ್ನೆ ಸಂಖ್ಯೆ 106. ಪಶ್ಚಿಮ ಆಸ್ಟ್ರೇಲಿಯನ್ ಪ್ರವಾಹವು ಡ್ಯಾಶ್ದೊಳಗೆ ಹರಿಯುತ್ತದೆ? ಆಪ್ಷನ್ 1
ಪೆಸಿಫಿಕ್ ಸಾಗರ, ಆಪ್ಷನ್ ಎರಡು ಅಟ್ಲಾಂಟಿಕ್ ಸಾಗರ, ಆಪ್ಷನ್ ಮೂರು ಹಿಂದೂ ಮಹಾಸಾಗರ, ಆಪ್ಷನ್ ನಾಲ್ಕು ಆರ್ಕ್ಟಿಕ್ ಸಾಗರ. ಸರಿಯಾದ ಉತ್ತರ ಆಪ್ಷನ್ ಮೂರು ಹಿಂದೂ ಮಹಾಸಾಗರ. ಪ್ರಶ್ನೆ ಸಂಖ್ಯೆ 107, ನಾಥುಲಾ ಪಾಸ್ ಯಾವ ವಾಣಿಜ್ಯ ಮಾರ್ಗದಲ್ಲಿದೆ? ಆಪ್ಷನ್ ಒಂದು ಭಾರತ ಭೂತಾನ್ ವಾಣಿಜ್ಯ ಮಾರ್ಗ, ಆಪ್ಷನ್ ಎರಡು ಭಾರತ ನೇಪಾಳ್ ವಾಣಿಜ್ಯ ಮಾರ್ಗ, ಆಪ್ಷನ್ ಮೂರು ಭಾರತ ಮಯನ್ಮಾರ್ ವಾಣಿಜ್ಯ ಮಾರ್ಗ, ಆಪ್ಷನ್ ನಾಲ್ಕು ಭಾರತ ಚೀನಾ ವಾಣಿಜ್ಯ ಮಾರ್ಗ. ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಭಾರತ ಚೀನಾ ವಾಣಿಜ್ಯ ಮಾರ್ಗ. ಪ್ರಶ್ನೆ ಸಂಖ್ಯೆ 108, ಪ್ಲಾನಿಮೀಟರ್ ಅನ್ನು ಯಾವುದರ ಮಾಪನಕ್ಕೆ ಬಳಸುತ್ತಾರೆ? ಆಪ್ಷನ್ ಒಂದು ಭೂಪಟಗಳ ಮೇಲಿರುವ ಪ್ರದೇಶಗಳ ಮಾಪನಕ್ಕೆ, ಆಪ್ಷನ್ ಎರಡು ಭೂಪಟಗಳ ಮೇಲಿರುವ ದಿಕ್ಕುಗಳ ಮಾಪನಕ್ಕೆ, ಆಪ್ಷನ್ ಮೂರು ಭೂಪಟಗಳ ಮೇಲಿನ ದೂರಗಳ ಮಾಪನಕ್ಕೆ, ಆಪ್ಷನ್ ನಾಲ್ಕು ಭೂಪಟಗಳ ಮೇಲಿನ ದೇಶಗಳ ಆಕಾರಗಳ ಮಾಪನಕ್ಕೆ. ಸರಿಯಾದ ಉತ್ತರ ಆಪ್ಷನ್ ಒಂದು ಭೂಪಟಗಳ ಮೇಲಿರುವ ಪ್ರದೇಶಗಳ ಮಾಪನಕ್ಕೆ. ಪ್ರಶ್ನೆ ಸಂಖ್ಯೆ 109, ಭಾರತದಲ್ಲಿ ಪೆಟ್ರೋಲಿಯಂ ನಿಕ್ಷೇಪಗಳು ಮುಖ್ಯವಾಗಿ ಈ ಕೆಳಕಂಡವುಗಳಲ್ಲಿ ದೊರೆಯುತ್ತವೆ. ಆಪ್ಷನ್ ಒಂದು ಗ್ರಾನೈಟ್, ಆಪ್ಷನ್ ಎರಡು ಬಸಾಲ್ಟ್, ಆಪ್ಷನ್ ಮೂರು ರೂಪಾಂತರ ಶಿಲೆಗಳು, ಆಪ್ಷನ್ ನಾಲ್ಕು ಜಲಜ ಶಿಲೆಗಳು. ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಜಲಜ ಶಿಲೆಗಳು. ಪ್ರಶ್ನೆ ಸಂಖ್ಯೆ 110, ಈ ಕೆಳಗಿನ ಯಾವ ದೇಶ ಅಥವಾ ರಾಜಧಾನಿ ಅಥವಾ ಕರೆನ್ಸಿಯ ಸಂಯೋಜನೆ ಸರಿ ಇದೆ? ಆಪ್ಷನ್ ಒಂದು ಬೋಟ್ಸ್ವಾನಾ, ರಾಜಧಾನಿ ಉಸುಂಬುರಾ, ಅಲ್ಲಿಯ ಕರೆನ್ಸಿ ಫ್ರಾಂಕ್. ಆಪ್ಷನ್ ಎರಡು ಬಾಂಗ್ಲಾದೇಶ, ರಾಜಧಾನಿ ಢಾಕಾ, ಕರೆನ್ಸಿ ಟಾಕಾ. ಆಪ್ಷನ್ ಮೂರು ಜೋರ್ಡಾನ್, ರಾಜಧಾನಿ ಜೆರುಸಲೇಮ್, ಕರೆನ್ಸಿ ದಿನಾರ್. ಆಪ್ಷನ್ ನಾಲ್ಕು ಗೀನಿ, ರಾಜಧಾನಿ ಕೊನಾಕ್ರಿ, ಕರೆನ್ಸಿ ಡ್ರಾಕ್ಮಾ. ಸರಿಯಾದ ಉತ್ತರ ಆಪ್ಷನ್ ಎರಡು ಬಾಂಗ್ಲಾದೇಶ, ಅದರ ರಾಜಧಾನಿ ಢಾಕಾ, ಅದರ ಕರೆನ್ಸಿ ಟಾಕಾ. ಪ್ರಶ್ನೆ ಸಂಖ್ಯೆ 111, ಬ್ಲ್ಯಾಕ್ ರೆವಲ್ಯೂಷನ್ ಎಂದರೇನು? ಆಪ್ಷನ್ ಒಂದು ಕಲ್ಲಿದ್ದಲು, ಆಪ್ಷನ್ ಎರಡು ರಸಗೊಬ್ಬರಗಳು, ಆಪ್ಷನ್ ಮೂರು ಪೆಟ್ರೋಲಿಯಂ, ಆಪ್ಷನ್ ನಾಲ್ಕು ಜೈವಿಕ ರಾಸಾಯನಿಕಗಳು. ಸರಿಯಾದ ಉತ್ತರ ಆಪ್ಷನ್ ಒಂದು ಕಲ್ಲಿದ್ದಲು. ಪ್ರಶ್ನೆ ಸಂಖ್ಯೆ 112, ಜಗತ್ತಿನಲ್ಲಿ ಅತ್ಯಧಿಕ ಸಕ್ಕರೆ ಬಳಸುವ ದೇಶ? ಆಪ್ಷನ್ ಒಂದು ಬ್ರೆಜಿಲ್, ಆಪ್ಷನ್ ಎರಡು ಭಾರತ, ಆಪ್ಷನ್ ಮೂರು ಕ್ಯೂಬಾ, ಆಪ್ಷನ್ ನಾಲ್ಕು USA. ಸರಿಯಾದ ಉತ್ತರ ಆಪ್ಷನ್ ಎರಡು ಭಾರತ. ಪ್ರಶ್ನೆ ಸಂಖ್ಯೆ 113, ಸುಂದರಬನ ಉದ್ಯಾನವನ ಇರುವುದು ಎಲ್ಲಿ? ಆಪ್ಷನ್ ಒಂದು ರಾಜಸ್ಥಾನದಲ್ಲಿ, ಆಪ್ಷನ್ ಎರಡು ಮಧ್ಯಪ್ರದೇಶದಲ್ಲಿ, ಆಪ್ಷನ್ ಮೂರು ಉತ್ತರ ಪ್ರದೇಶದಲ್ಲಿ, ಆಪ್ಷನ್ ನಾಲ್ಕು ಬಂಗಾಳದಲ್ಲಿ. ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಬಂಗಾಳದಲ್ಲಿ. ಪ್ರಶ್ನೆ ಸಂಖ್ಯೆ 114, ಖೈಬರ್ ಕಣಿವೆ ಇರುವುದು ಈ ಕಡೆಗೆ? ಆಪ್ಷನ್ ಒಂದು ಈಶಾನ್ಯ ಭಾರತ, ಆಪ್ಷನ್ ಎರಡು ವಾಯುವ್ಯ ಭಾರತ, ಆಪ್ಷನ್ ಮೂರು ದಕ್ಷಿಣ ಭಾರತ, ಆಪ್ಷನ್ ನಾಲ್ಕು ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಎರಡು ವಾಯುವ್ಯ ಭಾರತ. ಪ್ರಶ್ನೆ ಸಂಖ್ಯೆ 115, ಸಾಗರದ ಬಹು ಆಳವಾದ ಭಾಗ ಎಂದು ಗುರುತಿಸಲಾದ ಮರಿಯಾನಾ ಟ್ರೆಂಚ್ ಯಾವ ಸಾಗರದಲ್ಲಿದೆ? ಆಪ್ಷನ್ ಒಂದು ಹಿಂದೂ ಮಹಾಸಾಗರ, ಆಪ್ಷನ್ ಎರಡು ಅಟ್ಲಾಂಟಿಕ್ ಸಾಗರ, ಆಪ್ಷನ್ ಮೂರು ಪೆಸಿಫಿಕ್ ಸಾಗರ, ಆಪ್ಷನ್ ನಾಲ್ಕು ಆರ್ಕ್ಟಿಕ್ ಸಾಗರ. ಸರಿಯಾದ ಉತ್ತರ ಆಪ್ಷನ್ ಮೂರು ಪೆಸಿಫಿಕ್ ಸಾಗರ. ಪ್ರಶ್ನೆ ಸಂಖ್ಯೆ 116, ರಾಜಸ್ಥಾನ ಕಾಲುವೆಯು ಯಾವ ಯಾವ ರಾಜ್ಯಗಳಿಗೆ ನೀರಾವರಿ ಮಾಡುತ್ತದೆ? ಆಪ್ಷನ್ ಒಂದು ರಾಜಸ್ಥಾನ, ಪಂಜಾಬ್ ಮತ್ತು ಹರಿಯಾಣ, ಆಪ್ಷನ್ ಎರಡು ರಾಜಸ್ಥಾನ, ಪಂಜಾಬ್ ಮತ್ತು ಗುಜರಾತ್, ಆಪ್ಷನ್ ಮೂರು ರಾಜಸ್ಥಾನ, ಪಂಜಾಬ್ ಮತ್ತು ಮಧ್ಯಪ್ರದೇಶ, ಆಪ್ಷನ್ ನಾಲ್ಕು ರಾಜಸ್ಥಾನ, ಪಂಜಾಬ್ ಮತ್ತು ಕಾಶ್ಮೀರ. ಸರಿಯಾದ ಉತ್ತರ ಆಪ್ಷನ್ ಒಂದು ರಾಜಸ್ಥಾನ, ಪಂಜಾಬ್ ಮತ್ತು ಹರಿಯಾಣ. ಪ್ರಶ್ನೆ ಸಂಖ್ಯೆ 117, ಓಜೋನ್ ಪದರವು ಯಾವ ಪದರದಲ್ಲಿದೆ? ಆಪ್ಷನ್ ಒಂದು ಟ್ರೋಪೋಸ್ಫಿಯರ್, ಆಪ್ಷನ್ ಎರಡು ಸ್ಟ್ರೆಟೋಸ್ಫಿಯರ್, ಆಪ್ಷನ್ ಮೂರು ಮಿಸೋಸ್ಫಿಯರ್, ಆಪ್ಷನ್ ನಾಲ್ಕು ಥರ್ಮೋಸ್ಫಿಯರ್. ಸರಿಯಾದ ಉತ್ತರ ಆಪ್ಷನ್ ಎರಡು ಸ್ಟ್ರೆಟೋಸ್ಫಿಯರ್. ಪ್ರಶ್ನೆ ಸಂಖ್ಯೆ 118, ಸೂರ್ಯನ ಮೂರನೇ ಗ್ರಹ ಯಾವುದು? ಆಪ್ಷನ್ ಒಂದು ಅಂಗಾರಕ, ಆಪ್ಷನ್ ಎರಡು ಪ್ಲೂಟೋ, ಆಪ್ಷನ್ ಮೂರು ಶುಕ್ರ, ಆಪ್ಷನ್ ನಾಲ್ಕು ಭೂಮಿ. ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಭೂಮಿ, ಅಂದರೆ ಸೂರ್ಯನ ಮೂರನೇ ಗ್ರಹ ಭೂಮಿಯಾಗಿದೆ. ಪ್ರಶ್ನೆ ಸಂಖ್ಯೆ 119, ಕಾಫಿ ವ್ಯವಸಾಯ ಮುಖ್ಯವಾಗಿ ಕಂಡುಬರುವಂಥ ರಾಜ್ಯಗಳು ಯಾವುವು? ಆಪ್ಷನ್ ಒಂದು ಪಶ್ಚಿಮ ಬಂಗಾಳ, ಒರಿಸ್ಸಾ ಮತ್ತು ಮೇಘಾಲಯ, ಆಪ್ಷನ್ ಎರಡು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು, ಆಪ್ಷನ್ ಮೂರು ಮಹಾರಾಷ್ಟ್ರ, ಛತ್ತೀಸ್ಗಢ ಮತ್ತು ಜಾರ್ಖಂಡ್,
ಆಪ್ಷನ್ 4 ಕಾಶ್ಮೀರ, ಹರಿಯಾಣ ಮತ್ತು ಜಮ್ಮು. ಸರಿಯಾದ ಉತ್ತರ ಆಪ್ಷನ್ 2 ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ಪ್ರಶ್ನೆ ಸಂಖ್ಯೆ 120. ಭಾರತದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲಿದ್ದಲನ್ನು ಉತ್ಪಾದಿಸುತ್ತದೆ? ಆಪ್ಷನ್ 1 ಒರಿಸ್ಸಾ, ಆಪ್ಷನ್ 2 ಆಂಧ್ರ ಪ್ರದೇಶ್, ಆಪ್ಷನ್ 3 ಜಾರ್ಖಂಡ್, ಆಪ್ಷನ್ 4 ಛತ್ತೀಸ್ಗಢ. ಸರಿಯಾದ ಉತ್ತರ ಆಪ್ಷನ್ 3 ಜಾರ್ಖಂಡ್. ಪ್ರಶ್ನೆ ಸಂಖ್ಯೆ 121. ತುಂಗಭದ್ರಾ ಮತ್ತು ಭೀಮಾ ನದಿಗಳು ಯಾವ ನದಿಯ ಉಪನದಿಗಳಾಗಿವೆ? ಆಪ್ಷನ್ 1 ಕಾವೇರಿ, ಆಪ್ಷನ್ 2 ಮಹಾನದಿ, ಆಪ್ಷನ್ 3 ನರ್ಮದಾ, ಆಪ್ಷನ್ 4 ಕೃಷ್ಣಾ. ಸರಿಯಾದ ಉತ್ತರ ಆಪ್ಷನ್ 4 ಕೃಷ್ಣಾ ನದಿ. ಪ್ರಶ್ನೆ ಸಂಖ್ಯೆ 122. ಜಗತ್ತಿನ ಪರಮಾಣು ಶಕ್ತಿಯಿಂದ ವಿದ್ಯುತ್ತನ್ನು ಉತ್ಪಾದಿಸುವ ಅಗ್ರಗಣ್ಯವೆನಿಸಿಕೊಂಡ ದೇಶ ಯಾವುದು? ಆಪ್ಷನ್ 1 ಜಪಾನ್, ಆಪ್ಷನ್ 2 ಫ್ರಾನ್ಸ್, ಆಪ್ಷನ್ 3 ಚೀನಾ, ಆಪ್ಷನ್ 4 USA. ಸರಿಯಾದ ಉತ್ತರ ಆಪ್ಷನ್ 4 USA. ಪ್ರಶ್ನೆ ಸಂಖ್ಯೆ 123. ಭಾರತವು ಸುಮಾರು ಆಪ್ಷನ್ 1 6,100 ಕಿಲೋಮೀಟರ್ ಉದ್ದದ ಕರಾವಳಿ ರೇಖೆ ಹೊಂದಿದೆ, ಆಪ್ಷನ್ 2 6,500 ಕಿಲೋಮೀಟರ್ ಉದ್ದದ ಕರಾವಳಿ ರೇಖೆ ಹೊಂದಿದೆ, ಆಪ್ಷನ್ 3 7,000 ಕಿಲೋಮೀಟರ್ ಉದ್ದದ ಕರಾವಳಿ ರೇಖೆ ಹೊಂದಿದೆ, ಆಪ್ಷನ್ 4 7,100 ಕಿಲೋಮೀಟರ್ ಉದ್ದದ ಕರಾವಳಿ ರೇಖೆ ಹೊಂದಿದೆ. ಸರಿಯಾದ ಉತ್ತರ ಆಪ್ಷನ್ 1 6,100 ಕಿಲೋಮೀಟರ್ ಉದ್ದದ ಕರಾವಳಿ ರೇಖೆಯನ್ನು ಹೊಂದಿದೆ ಭಾರತ. ಪ್ರಶ್ನೆ ಸಂಖ್ಯೆ 124. ಇವುಗಳಲ್ಲಿ ಯಾವುದು ಎಳೆಯ ಭೂಸ್ತರ ಮಡಿಕೆ ಪರ್ವತಗಳನ್ನು ಹೊಂದಿದೆ? ಆಪ್ಷನ್ 1 ವಿಂಧ್ಯ ಪರ್ವತ ಶ್ರೇಣಿ, ಆಪ್ಷನ್ 2 ಪಶ್ಚಿಮ ಘಟ್ಟಗಳು, ಆಪ್ಷನ್ 3 ಹಿಮಾಲಯ ಶ್ರೇಣಿ, ಆಪ್ಷನ್ 4 ಅರಾವಳಿ ಶ್ರೇಣಿ. ಸರಿಯಾದ ಉತ್ತರ ಆಪ್ಷನ್ 3 ಹಿಮಾಲಯ ಶ್ರೇಣಿ. ಪ್ರಶ್ನೆ ಸಂಖ್ಯೆ 125. ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿದೆ? ಆಪ್ಷನ್ 1 ಬ್ರೆಜಿಲಿಯನ್ ಕರಾವಳಿಯಲ್ಲಿ, ಆಪ್ಷನ್ 2 ಭಾರತದ ಕರಾವಳಿಯಲ್ಲಿ, ಆಪ್ಷನ್ 3 ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ, ಆಪ್ಷನ್ 4 ಮೃತ ಸಮುದ್ರದಲ್ಲಿ. ಸರಿಯಾದ ಉತ್ತರ ಆಪ್ಷನ್ 3 ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ. ಪ್ರಶ್ನೆ ಸಂಖ್ಯೆ 126. ಸಾಗರಗಳಿಗೆ ಉಪ್ಪು ಮುಖ್ಯವಾಗಿ ಕೆಳಕಂಡ ಮೂಲಗಳಿಂದ ಬರುತ್ತದೆ. ಆಪ್ಷನ್ 1 ಹಿಮ ನದಿಗಳಿಂದ, ಆಪ್ಷನ್ 2 ಸಾಗರ ಪ್ರವಾಹಗಳಿಂದ, ಆಪ್ಷನ್ 3 ಸೂರ್ಯನ ಬೆಳಕಿನಿಂದ, ಆಪ್ಷನ್ 4 ನದಿಗಳಿಂದ. ಸರಿಯಾದ ಉತ್ತರ ಆಪ್ಷನ್ 4 ನದಿಗಳಿಂದ. ಪ್ರಶ್ನೆ ಸಂಖ್ಯೆ 127. ಬಾಗ್ದಾದ್ ನಗರ ಯಾವ ದೇಶದಲ್ಲಿದೆ? ಆಪ್ಷನ್ 1 ಇರಾಕ್ ದೇಶ, ಆಪ್ಷನ್ 2 ಅಫ್ಘಾನಿಸ್ತಾನ್, ಆಪ್ಷನ್ 3 ಪಾಕಿಸ್ತಾನ್, ಆಪ್ಷನ್ 4 ಟರ್ಕಿ. ಸರಿಯಾದ ಉತ್ತರ ಆಪ್ಷನ್ 1 ಇರಾಕ್ ದೇಶ. ಪ್ರಶ್ನೆ ಸಂಖ್ಯೆ 128. ಭಾರತವು ಬಹುತೇಕವಾಗಿ ಅನುಸರಿಸುವ ಕೃಷಿ ಪದ್ಧತಿ? ಆಪ್ಷನ್ 1 ಮಿಶ್ರ ಬೆಳೆ ವ್ಯವಸಾಯ, ಆಪ್ಷನ್ 2 ನೆಡುತೋಪು ವ್ಯವಸಾಯ, ಆಪ್ಷನ್ 3 ಸಬ್ಸಿಸ್ಟೆನ್ಸ್ ವ್ಯವಸಾಯ, ಆಪ್ಷನ್ 4 ಕದಲು ಬೇಸಾಯ. ಸರಿಯಾದ ಉತ್ತರ ಆಪ್ಷನ್ 3 ಸಬ್ಸಿಸ್ಟೆನ್ಸ್ ಬೇಸಾಯ ಅಥವಾ ವ್ಯವಸಾಯ. ಪ್ರಶ್ನೆ ಸಂಖ್ಯೆ 129. ಕರ್ನಾಟಕದ ಹೊಸಪೇಟೆ ಸಂಡೂರು ಭೂಪ್ರದೇಶವು ಯಾವ ನಿಕ್ಷೇಪವನ್ನು ಹೊಂದಿದೆ? ಆಪ್ಷನ್ 1 ಚಿನ್ನ, ಆಪ್ಷನ್ 2 ಬಾಕ್ಸೈಟ್, ಆಪ್ಷನ್ 3 ಅಭ್ರಕ, ಆಪ್ಷನ್ 4 ಕಬ್ಬಿಣದ ಅದಿರು. ಸರಿಯಾದ ಉತ್ತರ ಆಪ್ಷನ್ 4 ಕಬ್ಬಿಣದ ಅದಿರು. ಪ್ರಶ್ನೆ ಸಂಖ್ಯೆ 130. ಅತ್ಯಧಿಕ ಶೀತದ ಮೋಡಗಳ ಹಿಮದ ಅರಳುಗಳಲ್ಲಿ ಕೃತಕ ಬೀಜ ಬಿತ್ತನೆ ಮಾಡುವ ಮೂಲಕ ಪಡೆಯಲಾಗುವ ಧ್ರುವೀಭವನ ಅವಪಾತವನ್ನು ಹೀಗೆನ್ನುತ್ತಾರೆ. ಆಪ್ಷನ್ 1 ನಿಸರ್ಗ ಪ್ರೇರಿತ ಅವಪಾತ ದ್ರವ, ಆಪ್ಷನ್ 2 ವಾಯು ಪ್ರೇರಿತ ಅವಪಾತ ದ್ರವ, ಆಪ್ಷನ್ 3 ಮನುಷ್ಯ ಪ್ರೇರಿತ ಅವಪಾತ ದ್ರವ, ಆಪ್ಷನ್ 4 ನಿಸರ್ಗ ಪ್ರೇರಿತ ಪ್ರಿಸಿಫಿಕೇಶನ್. ಸರಿಯಾದ ಉತ್ತರ ಆಪ್ಷನ್ 3 ಮನುಷ್ಯ ಪ್ರೇರಿತ ಅವಪಾತ ದ್ರವ. ಪ್ರಶ್ನೆ ಸಂಖ್ಯೆ 131. ಇರಾವತಿಯು ಯಾವ ದೇಶದ ಏಕೈಕ ಬಹುದೊಡ್ಡ ನದಿಯಾಗಿದೆ? ಆಪ್ಷನ್ 1 ಭಾರತ, ಆಪ್ಷನ್ 2 ಕೊರಿಯಾ, ಆಪ್ಷನ್ 3 ಚೀನಾ, ಆಪ್ಷನ್ 4 ಮಯನ್ಮಾರ್. ಸರಿಯಾದ ಉತ್ತರ ಆಪ್ಷನ್ 4 ಮಯನ್ಮಾರ್. ಪ್ರಶ್ನೆ ಸಂಖ್ಯೆ 132. ಪಾಕ್ ಜಲಸಂಧಿಯು ಕೆಳಕಂಡ ದೇಶಗಳ ನಡುವೆ ಇದೆ. ಆಪ್ಷನ್ 1 ಭಾರತ ಮತ್ತು ಮಯನ್ಮಾರ್, ಆಪ್ಷನ್ 2 ಭಾರತ ಮತ್ತು ಶ್ರೀಲಂಕಾ, ಆಪ್ಷನ್ 3 ಭಾರತ ಮತ್ತು ಪಾಕಿಸ್ತಾನ್, ಆಪ್ಷನ್ 4 ಭಾರತ ಮತ್ತು ಬಾಂಗ್ಲಾದೇಶ್. ಸರಿಯಾದ ಉತ್ತರ ಆಪ್ಷನ್ 4 ಭಾರತ ಮತ್ತು ಬಾಂಗ್ಲಾದೇಶ್. ಪ್ರಶ್ನೆ ಸಂಖ್ಯೆ 133. ಬೀಜಿಂಗ್ ಯಾವ ದೇಶದ ರಾಜಧಾನಿ? ಆಪ್ಷನ್ 1 ಕೊರಿಯಾ, ಆಪ್ಷನ್ 2 ಜಪಾನ್, ಆಪ್ಷನ್ 3 ಚೀನಾ, ಆಪ್ಷನ್ 4 ಮಂಗೋಲಿಯಾ. ಸರಿಯಾದ ಉತ್ತರ ಆಪ್ಷನ್ 3 ಚೀನಾ. ಪ್ರಶ್ನೆ ಸಂಖ್ಯೆ 134. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪೂರ್ವದಿಂದ ಪಶ್ಚಿಮಕ್ಕೆ ಸಂಬಂಧಿಸಿದ ಸರಿಯಾದ ದೂರವಾಗಿದೆ? ಆಪ್ಷನ್ 1
3,412 kilometers, ಆಪ್ಷನ್ ಎರಡು 3,214 kilometers, ಆಪ್ಷನ್ ಮೂರು 3,142 kilometers, ಆಪ್ಷನ್ ನಾಲ್ಕು 3,849 kilometers. ಸರಿಯಾದ ಉತ್ತರ ಆಪ್ಷನ್ ಎರಡು 3,214 kilometers. ಪ್ರಶ್ನೆ ಸಂಖ್ಯೆ 135. ಮಧ್ಯ ಭಾರತಕ್ಕೆ ಸೇರಿದ ಒಂದು ಬೆಟ್ಟ ಸಾಲು ಯಾವುದೆಂದರೆ ಆಪ್ಷನ್ ಒಂದು ಕಾಸಿಸ್, ಆಪ್ಷನ್ ಎರಡು ಗ್ಯಾರೋಸ್, ಆಪ್ಷನ್ ಮೂರು ಪಟ್ಕಾಯಿಸ್, ಆಪ್ಷನ್ ನಾಲ್ಕು ಕೈರ್ಮೂರ್. ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕೈರ್ಮೂರ್. ಪ್ರಶ್ನೆ ಸಂಖ್ಯೆ 136. ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಉಗಮಗೊಳ್ಳುವ ಗಂಗಾ ನದಿಯ ಎರಡು ಉಪನದಿಗಳಾವುವೆಂದರೆ ಆಪ್ಷನ್ ಒಂದು ಚಂಬಲ್ ಮತ್ತು ಬೆತ್ವಾ, ಆಪ್ಷನ್ ಎರಡು ಝೋನ್ ಮತ್ತು ಬೆತ್ವಾ, ಆಪ್ಷನ್ ಮೂರು ಚಂಬಲ್ ಮತ್ತು ಸೋನ್, ಆಪ್ಷನ್ ನಾಲ್ಕು ಕೇನ್ ಮತ್ತು ಸೋನ್. ಸರಿಯಾದ ಉತ್ತರ ಆಪ್ಷನ್ ಒಂದು ಚಂಬಲ್ ಮತ್ತು ಬೆತ್ವಾ. ಪ್ರಶ್ನೆ ಸಂಖ್ಯೆ 137. ಭಾರತದಲ್ಲಿ ಯಾವ ಎರಡು ಸ್ಥಳಗಳು ವರ್ಷಕ್ಕೆ 1,080 centimeters ಹೆಚ್ಚಿನ ಮಳೆಯನ್ನು ಪಡೆಯುತ್ತವೆ? ಆಪ್ಷನ್ ಒಂದು ಚಿರಾಪುಂಜಿ ಮತ್ತು ಗೋಲ್ಘಾಟ್, ಆಪ್ಷನ್ ಎರಡು ಚಿರಾಪುಂಜಿ ಮತ್ತು ಮೌಸಿಂ ರಾಮ್, ಆಪ್ಷನ್ ಮೂರು ಆಗುಂಬೆ ಮತ್ತು ಸೂಪಾ, ಆಪ್ಷನ್ ನಾಲ್ಕು ಆಗುಂಬೆ ಮತ್ತು ಕೆಮ್ಮಣ್ಣುಗುಂಡಿ. ಸರಿಯಾದ ಉತ್ತರ ಆಪ್ಷನ್ ಎರಡು ಚಿರಾಪುಂಜಿ ಮತ್ತು ಮಾಸಿಂ ರಾಮ್. ಪ್ರಶ್ನೆ ಸಂಖ್ಯೆ 138. ಈ ಕೆಳಗಿನ ಯಾವೆರಡು ಸ್ಥಳಗಳಲ್ಲಿ June 15-July 1 ಅಂತರದ ದಿನಗಳಲ್ಲಿ ನೈಋತ್ಯ ಮಾನ್ಸೂನ್ಗಳಿಂದ ಮಳೆ ಆರಂಭಗೊಳ್ಳುತ್ತದೆ? ಆಪ್ಷನ್ ಒಂದು ದೆಹಲಿ ಮತ್ತು ಜೈಪುರ್, ಆಪ್ಷನ್ ಎರಡು ಲಕ್ನೋ ಮತ್ತು ಪಾಟ್ನಾ, ಆಪ್ಷನ್ ಮೂರು ಭೂಪಾಲ್ ಮತ್ತು ನಾಗಪುರ, ಆಪ್ಷನ್ ನಾಲ್ಕು ಭುವನೇಶ್ವರ ಮತ್ತು ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಒಂದು ದೆಹಲಿ ಮತ್ತು ಜೈಪುರ. ಪ್ರಶ್ನೆ ಸಂಖ್ಯೆ 139. ಕರ್ನಾಟಕದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಕ್ರಮವಾಗಿ ಕಂಡುಬರುವ ಸರಿಯಾದ ಪ್ರಮುಖ ಮೂರು ಬಗೆಯ ಮಣ್ಣುಗಳಾವುವೆಂದರೆ ಆಪ್ಷನ್ ಒಂದು ಉಪ ಪರ್ವತ ಮಣ್ಣುಗಳು, ತರಾಯಿ ಮಣ್ಣುಗಳು, ಹಿಮ ನದಿಯಿಂದಾದ ಮಣ್ಣುಗಳು. ಆಪ್ಷನ್ ಎರಡು ಜಂಬಿಟ್ಟಿಗೆ ಮಣ್ಣು, ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣುಗಳು. ಆಪ್ಷನ್ ಮೂರು ಮರಳು ಮಿಶ್ರಿತ ಕೆಂಪು ಮಣ್ಣು, ರೆವೆ ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣುಗಳು. ಆಪ್ಷನ್ ನಾಲ್ಕು ಕಪ್ಪು ಮಣ್ಣುಗಳು, ಸ್ಕೆಲಿಟರ್ ರೀತಿಯ ಮರಳು ಮಿಶ್ರಿತ ಕೆಂಪು ಮಣ್ಣುಗಳು. ಸರಿಯಾದ ಉತ್ತರ ಆಪ್ಷನ್ ಎರಡು ಜಂಬಿಟ್ಟಿಗೆ ಮಣ್ಣು, ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣುಗಳು. ಪ್ರಶ್ನೆ ಸಂಖ್ಯೆ 140. ಯಾವೆರಡು ರಾಜ್ಯಗಳ ಜೋಡಿಯು ಅತಿ ಕಡಿಮೆ ಅರಣ್ಯ ಪ್ರದೇಶಗಳನ್ನು ಹೊಂದಿದೆ ಎಂದರೆ ಆಪ್ಷನ್ ಒಂದು ಕರ್ನಾಟಕ ಮತ್ತು ಕೇರಳ, ಆಪ್ಷನ್ ಎರಡು ಆಂಧ್ರ ಪ್ರದೇಶ ಮತ್ತು ಹರಿಯಾಣ, ಆಪ್ಷನ್ ಮೂರು ಪಂಜಾಬ್ ಮತ್ತು ಹರಿಯಾಣ, ಆಪ್ಷನ್ ನಾಲ್ಕು ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಮೂರು ಪಂಜಾಬ್ ಮತ್ತು ಹರಿಯಾಣ.